ಹೆಚ್ಚಳ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಹೆಚ್ಚುವರಿ ಪಡೆದ ಹಣ ನೇರ ರೈತರ ಅಕೌಂಟ್ ಗೆ ಜಮೆ ಆಗಲಿದೆ ಅಂತ ಬಳ್ಳಾರಿಯಲ್ಲಿ ಕೆಎಂಎಫ್ ರಾಜ್ಯಾಧ್ಯಕ್ಷ ಭೀಮಾ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಹಾಲಿನ ದರವನ್ನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ सो ಹೆಚ್ಚುವರಿಯಾಗಿ ಪಡೆದಿರುವಂತ ಹಣ ನೇರವಾಗಿ ರೈತರ ಅಕೌಂಟ್ ಗೆ ಬೀಳುತ್ತೆ ಅಂತ ಬಳ್ಳಾರಿಯಲ್ಲಿ ಕೆಎಂಎಫ್ ರಾಜ್ಯಾಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದರ ಏರಿಕೆ ಬಗ್ಗೆ ಸಭೆ ಕೂಡ ನಡೆಯಿತು ಇನ್ನು ಹಾಲು ಉತ್ಪಾದನೆಗೆ ಸಹಕಾರ ನೀಡುವ ಉದ್ದೇಶಕ್ಕೆ ಸಭೆಯನ್ನು ಕೂಡ ಕರೆಯಲಾಗಿತ್ತು ಸಚಿವ ರಾಜಣ್ಣ ನೇತೃತ್ವದಲ್ಲಿ ಹಾಲಿನ ದರ ಹೆಚ್ಚಳಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಆಗಸ್ಟ್ 1 ರಿಂದ 3 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಈಗ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ केएमएफ निर्देशक विशेषवा सहकार सचिव सन्मान्य राजण्ण पशुसंगोपना सचिव वेंकटेश नावेलू सीरी राज्य रैतर परवा हाल उत्पादक परवा सन्मान्य मुख्यमंत्री मनवियन नम मन सन्मान्य मुख्यमंत्री स्पंदी 21 तारीख नमेल कैसे सन्मान्य मुख्यमंत्री अध्यक्ष सभ्या कृष्णा निगदिया ನಾವು ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಕನಿಷ್ಠ 5 ರೂಪಾಯಿ ದರವನ್ನ ಕೊಡಬೇಕು ಅನ್ನೋದು ನಾವು ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಯಾಕೆ ಈ ಬೇಡಿಕೆಯನ್ನು ಇಟ್ಟಿವೆ ಅಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಕಳೆದ ಬಾರಿಗಿಂತ ಈ ಬಾರಿ ನಮಗೆ 94 ಲಕ್ಷ ಪ್ರತಿ ದಿನಕ್ಕೆ ನಮ್ಮ ಪ್ರಕೃತಿ ಬೆಳೆಯುತ್ತೆ ಹಾಲಿನ ಕ್ಷೇತ್ರದಲ್ಲಿ ಇವತ್ತು ನಾವು 84 86 ಲಕ್ಷಕ್ಕೆ ಬಂದಿದ್ದೀವಿ ಯಾಕೆ ನಮಗೆ 10 ರಿಂದ 12 ಲಕ್ಷ ಹಾಲು ಕಡಿಮೆ ಆಗಿದೆ ಅನ್ನೋದನ್ನ ನಾವು ನೋಡಿದಾಗ 10 ವರ್ಷವೂ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್ಮೆಂಟ್ ಲೈಫ್ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ